ಓಂ ಬ್ರಹ್ಮದೇವಾಯ ನಮಃ. ಈ ಹಿರಣ್ಯಾಕ್ಷನ ತಪಸ್ಸಿನ ಛಲವನ್ನು ನೋಡಿದರೆ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ವರವನ್ನು ಕೊಡುವವರೆಗೂ ಹೀಗೆಯೇ ತನ್ನ ತಪಸ್ಸನ್ನು ಮುಂದುವರಿಸುತ್ತಾನೆ ಎನಿಸುತ್ತದೆ. ಈ ಅಸುರರೇ ಹೇಗೆ ತಮ್ಮ ಅಪೇಕ್ಷೆಯನ್ನು ಈಡೇರಿಸಿಕೊಳ್ಳಲು ಎಂತಹ ಕಷ್ಟ ಎದುರಾದರೂ ಸಹ ತಪಸ್ಸಿನಿಂದ ವಿಚಲಿತರಾಗುವುದಿಲ್ಲ. ಬೆಂಕಿಯ ಮಳೆಗರೆದರೂ, ಇಡೀ ದೇಹವೇ ಜರ್ಜರಿತವಾದರೂ, ದೇಹದಲ್ಲಿ ಕೇವಲ ಉಸಿರಾಡುತ್ತಾ ಜೀವವೊಂದು ಉಳಿದರೆ ಸಾಕು, ಅವರು ತಪಸ್ಸು ಮುಂದುವರಿಯುತ್ತಿರುತ್ತದೆ. ಆದರೆ ಇಂತಹ ಕಠಿಣ ತಪಸ್ಸನ್ನು ಲೋಕ ಕಲ್ಯಾಣಕ್ಕೆ ಮಾಡದೆ ಲೋಕದ ಸಂಕಷ್ಟಕ್ಕೆ ಮಾಡಿ ತಮ್ಮ ನಾಶವನ್ನು ತಂದುಕೊಳ್ಳುವುದೇ ವಿಪರ್ಯಾಸ. ನಾರಾಯಣ ನಾರಾಯಣ. ನನಗೆ ಈ ಒಂದು ವಿಚಾರ ಮಾತ್ರ ಅರ್ಥವಾಗುತ್ತಿಲ್ಲ. ನನ್ನ ಅಣ್ಣನಿಗೆ ಭೂದೇವಿಯ ಸುರಕ್ಷತೆಯ ಬಗ್ಗೆ ನಿಮ್ಮ ಹತ್ತಿರ ಹೇಳದಂತಹ ವಿಚಾರವಾದರೂ ಏನಿದೆ ಲಕ್ಷ್ಮೀದೇವಿ? ಆ ಚಿಂತೆ ನನಗೂ ಕಾಡುತ್ತಿದೆ. ನಾನು ಅವರ ಜೊತೆ ಹೋಗಿದ್ದರೆ ಏನು ಸಮಸ್ಯೆ ಉಂಟಾಗುತ್ತಿತ್ತು? ನಾನಾಗಿಯೇ ಅವರ ಜೊತೆ ಬರುತ್ತೇನೆ ಎಂದು ಹೇಳಿದರು. ನಿಮ್ಮ ಅಣ್ಣ ನನ್ನನ್ನು ಕರೆದೊಯ್ಯಲಿಲ್ಲ. ನನ್ನ ಅಣ್ಣ ನಿಮ್ಮೊಡನೆ ಈ ರೀತಿ ವರ್ತಿಸಿರುವುದರ ಹಿಂದೆ ಯಾವ ಕಾರಣವಿದೆ ಎಂದು ನನಗೆ ನಿರ್ಧಾರ ಮಾಡಲಾಗುತ್ತಿಲ್ಲ. ಏಕೆಂದರೆ ನನ್ನ ಅಣ್ಣನಿಗೆ ಎಲ್ಲವೂ ತಿಳಿದಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮಗಿಂತ ಹೆಚ್ಚಿನ ಪ್ರೀತಿಪಾತ್ರರು ನನ್ನ ಅಣ್ಣನಿಗೆ ನಾರೂ ಇಲ್ಲ ಎಂಬುದು ಸತ್ಯ. ಅದನ್ನು ನಾನು ಒಪ್ಪುತ್ತೇನೆ. ಆದರೆ ಈ ಭೂದೇವಿಯ ವಿಷ ಆರಂಭವಾದ ನಂತರ ಏನಾದರೂ ವ್ಯತ್ಯಾಸ ಆಗಿದೆಯೇ ಎಂಬ ಸಂಶಯ ನನಗೆ ಉಂಟಾಗುತ್ತಿದೆ. ಅವರು ನನ್ನ ಮೇಲಿಟ್ಟಿರುವ ಪ್ರೀತಿ ಒಂದು ಅಣುವಿನಷ್ಟು ಕಡಿಮೆಯಾದರೂ ಅದನ್ನು ನಾನು ಸಹಿಸುವುದಿಲ್ಲ. ಲಕ್ಷ್ಮೀದೇವಿ, ಈ ನಿಮ್ಮ ಮಾತಿನ ಹಿಂದೆ ನೀವು ನನ್ನ ಅಣ್ಣನ ಮೇಲಿರಿಸಿರುವ ಪ್ರೀತಿ ಎಂತಹುದು ಎಂದು ತಿಳಿಯುತ್ತದೆ.